ಸಂಜೀವ್, ಇವತ್ತೇನಪ್ಪ ಅಂದರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕುರಿತು ಒಂದಿಷ್ಟು ಮಾಹಿತಿ ತಮ್ಮೊಂದಿಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ಗೆ ಬರ್ತೀನಿ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಈ ಒಂದು ಭಾರತದ ಚಿತ್ರರಂಗದಲ್ಲಿ ಭಾರತದ ಚಿತ್ರರಂಗದ ಪಿತಾಮಹ ಎಂದು ಕರೆಯಲಾಗುವಂಥ ದಾದಾ ಸಾಹೇಬ್ ಫಾಲ್ಕೆ ಅವರ ಒಂದು ಸವಿ ನೆನಪಿಗಾಗಿ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅಂತಂದರೆ ನೀಡಲಾಗ್ತದೆ. 1969 ಈ ಒಂದು ಪ್ರಶಸ್ತಿ ಅಂತಂದರೆ ನೀಡ್ತಾ ಬರಲಾಗಿದೆ. ಈ ದಾದಾ ಸಾಹೇಬ್ ಅವರೇನಪ್ಪಂದರೆ ಕೇವಲ 19 ವರ್ಷಗಳ ಕಾಲ ಏನಪ್ಪಂದರೆ ಚಿತ್ರರಂಗದಲ್ಲಿ ಇದ್ದರೂ ಕೂಡ ಇವರೇನಪ್ಪಂದರೆ 95 ಹೆಚ್ಚು ಸಿನಿಮಾಗಳನ್ನು ಹಾಗೂ 29 ಹೆಚ್ಚು ಕಿರುಚಿತ್ರಗಳನ್ನು ಏನಪ್ಪಂದರೆ ಭಾರತೀಯ ಚಿತ್ರರಂಗಕ್ಕೆ ಏನಪ್ಪಂದರೆ ನೀಡಿದ್ದಾರೆ ಅಂತ ಹೇಳ್ಬೋದು. ಇವರು 1913 ರಾಜ್ಯ ಹರಿಚಂದ್ರ ಅನ್ನೋ ಒಂದು ಮೂಕಿ ಚಿತ್ರ ಏನಪ್ಪಂದರೆ ಅತ್ಯಂತ ಯಶಸ್ವಿಯಾಗಿರುವಂಥದ್ದು. ಇನ್ನು ಸತ್ಯವಾನ ಸಾವಿತ್ರಿ, ಕೃಷ್ಣ ದಹನ, ಕೃಷ್ಣ ಲಂಕಾದಹನ, ಕೃಷ್ಣ ಜನ್ಮ, ಹೀಗೆ ಹಲವಾರು ಚಿತ್ರಗಳೇನಪ್ಪ ಅಂದರೆ ನಾವು ದಾದಾ ಸಾಹೇಬ್ ಅವರ ಚಿತ್ರಗಳನ್ನು ನಾವು ನೋಡ್ಬೋದು. ಇನ್ನು ಈ ಒಂದು ಪ್ರಶಸ್ತಿ ಏನಪ್ಪ ಅಂದರೆ ಅವರ ನೆನಪಿಗಾಗಿ ನೀಡಲಾಗ್ತದೆ. 1969 ಈ ಒಂದು ಪ್ರಶಸ್ತಿ ನೀಡಲಾಗ್ತಿದೆ ಅಂತ ಹೇಳ್ಬೋದು. ಈ ಒಂದು ಪ್ರಶಸ್ತಿಯನ್ನು ಭಾರತ ಸರ್ಕಾರ ಏನಪ್ಪ ಅಂದರೆ ಆಯ್ಕೆ ಮಾಡ್ತದೆ. ಇನ್ನು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥದ್ದು ಭಾರತದ ರಾಷ್ಟ್ರಪತಿಗಳು ಅಂತ ಹೇಳ್ಬೋದು. ಈಗ ಇತ್ತೀಚೆಗೆ ಈ ಒಂದು ಪ್ರಶಸ್ತಿ ಕುರಿತು ನಾವು ತಿಳ್ಕೊಳ್ಬೇಕಾದ್ರೆ ಈ ಒಂದು ಪ್ರಶಸ್ತಿ 2007 ವಿನೋದ್ ಖನ್ನಾ ಅವರು ಏನಪ್ಪ ಅಂದರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಏನಪ್ಪ ಅಂದರೆ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ 2018 ಅಮಿತಾಬ್ ಬಚ್ಚನ್ ಅವರು ಏನಪ್ಪ ಅಂದರೆ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಏನಪ್ಪ ಅಂದರೆ ಪಡೆದಿದ್ದಾರೆ ಅಂತ ಹೇಳ್ಬೋದು. 2019 ರಜನಿಕಾಂತ್, ತಮಿಳು ನಟ ಮತ್ತು ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯ ನಟರು ಅಂತ ಹೇಳ್ಬೋದು. ರಜನಿಕಾಂತ್ ಅವರೇನಪ್ಪ ಅಂದರೆ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2019 ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ 2021 May 3 ಏನಪ್ಪ ಅಂದರೆ ಈ ಒಂದು ಪ್ರಶಸ್ತಿ ಏನಪ್ಪ ಅಂದರೆ ಪ್ರದಾನ ಮಾಡಲಾಯಿತು ಅಂತ ಹೇಳ್ಬೋದು. ಈ ಒಂದು ಪ್ರಶಸ್ತಿಯ ಒಟ್ಟು ಮೊತ್ತ ಈಗ ಎಟ್ ಪ್ರೆಸೆಂಟ್ ಇದರ ಮೊತ್ತ ಏನಪ್ಪ ಅಂದರೆ 10 ಲಕ್ಷ ರೂಪಾಯಿ ಅಂತ ಹೇಳ್ಬೋದು. ಸ್ವರ್ಣ ಕಮಲ ಪದಕ ಏನಪ್ಪ ಅಂದರೆ ಪ್ರದಾನ ಮಾಡಲಾಗ್ತದೆ ಅಂತ ಹೇಳ್ಬೋದು. ಈ ಒಂದು ಪ್ರಶಸ್ತಿ ಏನಪ್ಪ ಅಂದರೆ ಕನ್ನಡಿಗರು ಯಾರು ಪಡೆದಿದ್ದಾರಪ್ಪ ಅಂದರೆ ಅದು ಮೇರು ನಟರಾಗಿರುವಂಥ ಡಾಕ್ಟರ್ ರಾಜ್ಕುಮಾರ್ ಏನಪ್ಪ ಅಂದರೆ 1995 ಏನಪ್ಪ ಅಂದರೆ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದಂಥ ಚಿತ್ರರಂಗದಲ್ಲಿ ನೀಡುವಂಥ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಏನಪ್ಪ ಅಂದರೆ ಕನ್ನಡಿಗರು ಡಾಕ್ಟರ್ ರಾಜ್ಕುಮಾರ್ ಏನಪ್ಪ ಅಂದರೆ 1995 ಪಡೆದಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ 2008 VK Murthy ಅವರು ಏನಪ್ಪ ಅಂದರೆ ಇವರು ಕೂಡ ಏನಪ್ಪ ಅಂದರೆ ಕನ್ನಡಿಗರು ಅಂತ ಹೇಳ್ಬೋದು. ಇವರು ಕೂಡ ಏನಪ್ಪ ಅಂದರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಏನಪ್ಪ ಅಂದರೆ ಪಡೆದಿದ್ದಾರೆ ಅಂತ ಹೇಳ್ಬೋದು. ಈಗ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವರಾಗಿರುವಂಥ ಅನುರಾಗ್ ಠಾಕೂರ್ ಅವರು ಏನಪ್ಪ ಅಂದರೆ ಈ ಒಂದು ಪ್ರಶಸ್ತಿಯ ಘೋಷಣೆ ಮಾಡಿದ್ದಾರೆ. ವಾಯಿದಾ ರೈಮನ್ ಅನ್ನೋರು ಏನಪ್ಪ ಅಂದರೆ ಈ ವರ್ಷದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಏನಪ್ಪ ಅಂದರೆ ಘೋಷಣೆ ಮಾಡಿದ್ದಾರೆ. ಈ ಒಂದು ಪ್ರಶಸ್ತಿ ಏನಪ್ಪ ಅಂದರೆ ವಾಯಿದಾ ರೈಮನ್ ಅವರು ಏನಪ್ಪ ಅಂದರೆ ಭಾರತದ ರಾಷ್ಟ್ರಪತಿಗಳಿಂದ ಏನಪ್ಪ ಅಂದರೆ ಪ್ರದಾನ ಮಾಡ್ತಾರೆ. ಆ ಒಂದು ಪ್ರಶಸ್ತಿ ಏನಪ್ಪ ಅಂದರೆ ಇವರು ಸ್ವೀಕರಿಸ್ತಾರೆ ಅಂತ ಹೇಳ್ಬೋದು. ಇನ್ನು ವಾಯಿದಾ ರೈಮನ್ ಅವರು ಏನಪ್ಪ ಅಂದರೆ 1956 ದೇವಾನಂದ್ ಅವರ ಸಿನಿಮಾದಲ್ಲಿ ಏನಪ್ಪ ಅಂದರೆ CID ಸಿನಿಮಾದಾಗ ಏನಪ್ಪ ಅಂದರೆ ನಟನೆ ಮಾಡುವುದರ ಮೂಲಕ ಏನಪ್ಪ ಅಂದರೆ ಬಾಲಿವುಡ್ಗೆ ಏನಪ್ಪ ಅಂದರೆ ಇವರು ಪಾದಾರ್ಪಣೆ ಮಾಡಿರುವಂಥವ್ರು ಅಂತ ಹೇಳ್ಬೋದು. ಇವರೇನಪ್ಪ ಅಂದರೆ ಇವರ ಒಂದು ಕೆಲವೊಂದು ಚಿತ್ರಗಳನ್ನು ನಾವು ಗಮನಿಸಿದಾಗ ಕಭಿ ಕಭಿ, ಪ್ರೇಮ ಪೂಜಾರಿ, ತ್ರಿಶೂಲ್, ಹೀಗೆ ಹಲವಾರು ಸಿನಿಮಾಗಳೇನಪ್ಪ ಅಂದರೆ ಇವರು ನಟನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸುಮಾರು 5 ದಶಕಗಳ ಕಾಲ ಏನಪ್ಪ ಅಂದರೆ ಸಿನಿಮಾ ರಂಗದಲ್ಲಿ ವಾಯಿದಾ ರೈಮನ್ ಅವರು ಏನಪ್ಪ ಅಂದರೆ ತಮ್ಮ ನಟನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವರಿಗೇನಪ್ಪ ಅಂದರೆ 1971 ಏನಪ್ಪ ಅಂದರೆ ರೇಷ್ಮಾ ಮತ್ತು ಶೇರಾ ಅನ್ನೋ ಒಂದು ಚಿತ್ರಗಳಿಗೆ ಏನಪ್ಪ ಅಂದರೆ ಭಾರತದ ಅತ್ಯುನ್ನತ ಪ್ರಶಸ್ತಿಯಾಗಿರುವಂಥ ಪದ್ಮಶ್ರೀ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗಳು ಕೂಡ ಏನಪ್ಪ ಅಂದರೆ ಇವರಿಗೆ ನೀಡಲಾಗಿದೆ ಅಂತ ಹೇಳ್ಬೋದು. ಇನ್ನು ಇವರ ಕೊನೆಯ ಸಿನಿಮಾ ಯಾವುದಪ್ಪ ಅಂದರೆ ಸ್ಕೆಟರ್ ಗರ್ಲ್ ಅನ್ನೋದು ಇವರು 2021 ನಟನೆ ಮಾಡಿರುವಂಥ ಸಿನಿಮಾ ಆಗಿದೆ ಅಂತ ಹೇಳ್ಬೋದು. ಇವಿಷ್ಟೇನಪ್ಪ ಅಂದರೆ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಏನಪ್ಪ ಅಂದರೆ ಆಯ್ಕೆಯಾಗಿರುವಂಥ
ವಹೀದಾ ರೈಮನ್ ಅವರ ಕುರಿತು, ಇನ್ನು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕುರಿತು ಇನ್ನಷ್ಟು ಮಾಹಿತಿ ಏನಪ್ಪಂದರೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಏನಪ್ಪ ಅಂದರೆ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.